ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ನಗೆಯ ಮಾರಿತಂದೆಯ ಬಗ್ಗೆ. ಜನರನ್ನ ನಗಿಸುವುದೇ ಇವನ ಕಾಯಕ. ಈತ ತನ್ನ ಹಾಸ್ಯ ಪ್ರವೃತ್ತಿಯಿಂದ ಶಿವನನ್ನೇ ಒಲಿಸಿ ಕೈಲಾಸಕ್ಕೆ ಹೋದಂತೆ ಗುರು ವಿರೂಪಾಕ್ಷ ಅಂಕಿತದ ರಗಳೆಯಿಂದ ತಿಳಿದು ಬರ್ತದೆ. ಭಕ್ತನಾಗಿ ಹುಟ್ಟಿ ಮತ್ತೊಬ್ಬರಲ್ಲಿ ಬೇಡುವುದು ಕಷ್ಟವೆನ್ನುವ ನಗೆಯ ಮಾರಿತಂದೆ ಈ ಹೊತ್ತು ದೇಹಕ್ಕೆ ನಗೆಯ ಚಿತ್ತದ ಕಾಯಕ. ಇದನ್ನೊಪ್ಪುಗೆ ಆತುರ ವೈರಿ ಮಾರೇಶ್ವರ ಎಂದು ತನ್ನ ಇಷ್ಟ ದೈವದಲ್ಲಿ ವಿನಂತಿಸ್ತಾನೆ. ಎನ್ನ ಚಿತ್ತದಲ್ಲಿ ಕಲೆದೋರಿ ನೀನಾಡಿಸಿದಂತೆ ಆಡಿದೆ, ನೀ ಕೊಟ್ಟ ಕಾಯಕವ ಹೊತ್ತೆ, ನೀ ಹೇಳಿದ ಬಿಟ್ಟಿಯ ಮಾಡಿದೆ, ಕುಳದವನಾದ ಮತ್ತೆ ಮಾನ್ಯರ ಒಲವರ ಎನಗೊಂದು ಗುಣವಿಲ್ಲ, ನೀನಾಡಿಸಿದಂತೆ ಆಡಿದೆ ಆತುರ ವೈರಿ ಮಾರೇಶ್ವರ ಎಂಬ ಇವರ ಇನ್ನೊಂದು ವಚನವನ್ನೂ ಪರಿಭಾವಿಸಬೇಕು. ಜ್ಞಾನವನ್ನು ಸಾರುವ ಪುಸ್ತಕವನ್ನು ವಿರಕ್ತರು ಊರಿಂದೂರಿಗೆ ಎತ್ತುಗಳ ಮೇಲೆ ಹೇರಿಕೊಂಡು ಹೋಗುತ್ತಿದ್ದ ಚಿತ್ರವನ್ನು ಇವರು ಒಂದು ವಚನದಲ್ಲಿ ಕೊಟ್ಟಿರ್ತಾರೆ. ಸಮತೆ ಸೈರಣೆ ಇಲ್ಲದ ಈ ವಿರಕ್ತರು ಮಾತಿನಲ್ಲಿ ಆಗಮವನ್ನೂ ಮನದಲ್ಲಿ ಆಸೆಯನ್ನೂ ಹೊಂದಿರುತ್ತಿದ್ದರೆಂಬುದನ್ನು ಕಂಡ ಇವರು ಇದು ನೀತಿಯಲ್ಲ ಅಂತ ಎಚ್ಚರಿಸ್ತಾರೆ. ಭಕ್ತನಾದವನಿಗೆ ಗುಂಡ, ವೇಷಿ, ದಾಸಿ, ಜೂಜು, ಭೇಂಟೆ, ಭಂಡರ ಸಂಸರ್ಗ ಇವು ನಿಷಿದ್ಧ. ಆದರೂ ಇವುಗಳ ಸಂಸರ್ಗದಲ್ಲಿರುತ್ತದೆ ಮತ್ತೆ ಲಿಂಗಾಂಗ ಸಂಘ, ಶರಣರ ವಚನಾನುಭಾವದ ಸುದ್ದಿ ಏಕೋ ಅಂಥೇಳಿ ಇವರು ಪ್ರಶ್ನಿಸ್ತಾರೆ. ಜ್ಞಾನ ಉತ್ತಮರ ಸ್ವತ್ತಾಗಬಾರದು, ಅದು ಎಲ್ಲರಿಗೂ ಲಭ್ಯವಾಗಬೇಕೆಂಬುದು ನಗೆಯ ಮಾರಿತಂದೆಯ ಆಸೆ. ಪುರೋಹಿತ ವರ್ಗವು ಮಾತಿನ ಅದ್ವೈತವನ್ನು ಕಲಿತು ಅದನ್ನು ಅರಿಯದ ಜನರಿಗೆ ತಿಳಿಯದ ಸಂಸ್ಕೃತದಲ್ಲಿ ಬೋಧಿಸ ಹೊರಟಿದ್ದುದನ್ನು ನಗೆಯ ಮಾರಿತಂದೆಯು ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ಅಂತ ವ್ಯಂಗ್ಯವಾಡ್ತಾರೆ. ಪುರೋಹಿತ ವರ್ಗದವರು ನಡೆಸುವ ಈ ಮೋಸವನ್ನು ರೂಪಕವೊಂದರಲ್ಲಿ ನಗೆಯ ಮಾರಿತಂದೆ ಹೇಳ್ತಾ ವಾಗಾದ್ವೈತದಲ್ಲಿ ಸಂಸ್ಕೃತವಾಗಲಿ ಅರಿಯದ ಜನರೆಂಬ ಹಕ್ಕಿಯನ್ನು ಬಲೆಯಲ್ಲಿ ಹಿಡಿಯಲು ಬಳಸುವ ಅಕ್ಕಿಕಾಳು ಎಂದಿರುತ್ತಾರೆ. ಮೇಲಿಂದ ಮೇಲೆ ಸಂಸ್ಕೃತದ ಶ್ಲೋಕಗಳನ್ನು ಉಲ್ಲೇಖಿಸ್ತಾ ಅದ್ವೈತವನ್ನು ಬೋಧಿಸುವ ಪುರೋಹಿತ ವರ್ಗದವರ ಮಾತಿನ ಮೋಡಿಗೆ ಸೆರೆಯಾಗುವ ಸಾಮಾನ್ಯನ ಸ್ಥಿತಿಯನ್ನು ಅತ್ಯಂತ ವಾಸ್ತವವಾಗಿ ಮತ್ಸ್ಯದ ವಕ್ತದಲ್ಲಿ ಗ್ರಾಸವ ಹಾಕುವಂತೆ ಎಂಬ ಮತ್ತೊಂದು ಅರ್ಥಪೂರ್ಣ ಹೋಲಿಕೆಯಿಂದ ನಗೆಯ ಮಾರಿತಂದೆ ಹೇಳ್ತಾರೆ. ಇವರ ವಚನಗಳು ಸರಳತೆ ಮತ್ತು ಸಂಕ್ಷಿಪ್ತತೆಗಳಿಂದಾಗಿ ಸುಲಭ ಗ್ರಾಹ್ಯವಾಗ್ಯವ. ಶರಣು ಶರಣಾರ್ಥಿ.